ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಓಕೆನಾ ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಸುಮಾರು ಒಂದು 25 ಐಟಮ್ಸ್ 23 ಐಟಮ್ಸ್ ಇದೆ ಈ 23-25 ಐಟಮ್ಸ್ ಅಲ್ಲಿ ಯಾವ್ದಾದ್ರು ಒಂದು 12 ಐಟಮ್ಸ್ ಮಾತ್ರ ನಿಮಗೆ ಬರುತ್ತೆ ಓಕೆನಾ ನಾನು ಓದ್ಬಿಡ್ತೀನಿ ನೋಡ್ಕೊಳ್ಳಿ ಈ ಕ್ವಶನ್ ಅನ್ನ ಮಿಸಸ್ ಹೇಮಾ ಮಾಲಿನಿ ಏಜ್ 42 ಇಯರ್ಸ್ ವರ್ಕಿಂಗ್ ಇನ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾರುತಿ ಸುಜುಕಿ ಲಿಮಿಟೆಡ್ ಮುಂಬೈ ಮುಂಬೈ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು ಹರ್ ಸ್ಯಾಲರಿ ಇನ್ಕ್ಲೂಡ್ಸ್ ಡೀಟೇಲ್ಸ್ ಆರ್ ಆಸ್ ಫಾಲೋಸ್ ಬೇಸಿಕ್ ಸ್ಯಾಲರಿ ಬೋನಸ್ ಕಮಿಷನ್ ಡ್ಯೂರಿಂಗ್ ದ ಇಯರ್ ಶಿ ರೀಚ್ಡ್ ಸೇಲ್ಸ್ ಟಾರ್ಗೆಟ್ ಆಫ್ 5 lakhs DNS allowance forming part of salary, medical allowance 1400, medical expenses spent 20,000, entertainment allowance 3,000 per month, children's hostel allowance for her 2 children 500 per month, total 12,000. He has been provided with rent-free accommodation along with the furniture worth of 1,20,000, fair rental value of the accommodation 5,000 per month. Company paid his life insurance premium. And company paid his health insurance premium, reimbursement of medical bill statement undertaken in a private nursing home, free laptop provided by the company, free meals provided by company at the office and paid 120 per meal for 240 days and the company recovered 30 rupees per meal from the employee. His contribution to RPA 14% of salary and company also contributes the equal portion. Interest on accumulated balance recognized provident fund 12,000 at 12%. Employer provided him a motor car 1,200cc with a driver, met all expenses for official and private purpose. Free refreshment during the office hours rupees 4,000. Service of sweeper, watchman, cook provided by employer on monthly salary 7,950 and 1,050 respectively. Free telephone at residence and professional tax paid by the employee 400 per month. ಕಂಪ್ಯೂಟ್ ಟ್ಯಾಕ್ಸಿಬಲ್ ಸ್ಯಾಲರಿ ಫಾರ್ ಅಸೆಸ್ಮೆಂಟ್ 21-22 ಓಕೆನಾ ಇಷ್ಟು ಕ್ವಶನ್ಸ್ ಇದೆ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಒಂದೊಂದೇ ಪಾಯಿಂಟ್ ಬರ್ದ್ಬಿಡೋಣ ಫಸ್ಟ್ ಪಾಯಿಂಟ್ ಬಂದು ಬೇಸಿಕ್ ಸ್ಯಾಲರಿ ಇದೆ ಕರೆಕ್ಟಾ ಎಷ್ಟಿದೆ ಬೇಸಿಕ್ ಸ್ಯಾಲರಿ ಅಂದ್ರೆ 21,000 × 12 months 2,52,000 ಬರುತ್ತೆ ಕರೆಕ್ಟಾ ಎಸ್ ಸರ್ 2,52,000 ಸೆಕೆಂಡ್ ಒನ್ ಬೋನಸ್ ಏನ್ ಹೇಳ್ತಿದ್ರೆ ಈಕ್ವಲ್ಸ್ 2 months ಬೇಸಿಕ್ ಸ್ಯಾಲರಿ ಅಂದ್ರೆ 21,000 ಬೇಸಿಕ್ ಸ್ಯಾಲರಿ ಫಾರ್ 2 months ಇಟ್ ಬಿಕಮ್ಸ್ 42,000 ನೆಕ್ಸ್ಟ್ ಕಮಿಷನ್ ಎಷ್ಟಿದ್ಯಪ್ಪ 5 lakhs × 8% ಮೇಲೆ 8% 40,000 ಬರುತ್ತೆ ಕರೆಕ್ಟಾ ಆಮೇಲಿಂದ ಏನಿದೆ ಅಂತ ನೋಡೋಣ ಡಿಆರ್ಎನ್ಎಸ್ ಅಲೋಯೆನ್ಸ್ ಡಿಆರ್ಎನ್ಎಸ್ ಅಲೋಯೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಇಲ್ಲೇ ಬರೆದ್ಬಿಡ್ತೀನಿ ಸೋ ದಟ್ ಮತ್ತೆ ಓದೋ ಅವಶ್ಯಕತೆ ಬರೋದಿಲ್ಲ ಕರೆಕ್ಟಾ 7,000 × 12 ಅಂದ್ರೆ 84,000 ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ಮೆಡಿಕಲ್ ಅಲೋಯೆನ್ಸ್ 1,400 × 12 ನೋಡಿ 16,800 ನೋಡಿ ಯಾವುದೇ ಕಾರಣಕ್ಕೂ ಮೆಡಿಕಲ್ ಅಲೋಯೆನ್ಸ್ ಕೊಟ್ಟಿರೋ ಅಮೌಂಟ್ ಅಲ್ಲಿ ಅವನು ಎಷ್ಟು ಸ್ಪೆಂಡ್ ಮಾಡಿದಾನೆ ಅದನ್ನ ನಾವು ಮೈನಸ್ ಮಾಡೋಲ್ಲ ಯಾವುದಕ್ಕೆ ಮೆಡಿಕಲ್ ಅಲೋಯೆನ್ಸ್ ಮಾತ್ರ ಮೆಡಿಕಲ್ ಅಲೋಯೆನ್ಸ್ ಗೆ ಮಾತ್ರ ಬೇರೆ ಎಲ್ಲದಕ್ಕೂ ಮೈನಸ್ ಮಾಡ್ತೀವಿ ಮೆಡಿಕಲ್ ಅಲೋಯೆನ್ಸ್ ಮಾತ್ರ ಮೈನಸ್ ಮಾಡೋದಿಲ್ಲ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಗೆ ಇಎ ಅಂತ ಕರಿತೀವಿ 3,000 × 12 36,000 ನೆಕ್ಸ್ಟ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ ಕಂಪನಿ ಕೊಟ್ಟಿರೋದು ಒಂದ್ ಮಗುಗೆ 500 ರೂಪಾಯಿ ಕೊಟ್ಟಿದ್ದಾರೆ ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 12,000 ರೂಪಾಯಿ ಅವನೇ ಕೊಟ್ಟಿದ್ದಾನೆ ಟೋಟಲ್ ಕೂಡ ಆದ್ರೆ ನಾವು ಎಕ್ಸೆಂಪ್ಷನ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಎಕ್ಸೆಂಪ್ಷನ್ 300 ಇಬ್ಬರು ಮಕ್ಕಳಿಗೆ 12 months ಗೆ 7,200 ಎಕ್ಸೆಂಪ್ಷನ್ ಕೊಟ್ಟು ಇನ್ನು ಉಳಿದಿರೋ 4,800 ನ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ನೆಕ್ಸ್ಟ್ ಈ ಹ್ಯಾಸ್ ಬೀನ್ ಪ್ರೊವೈಡೆಡ್ ಮಾತಾಡ್ತಾ ಇದ್ರೆ ಯಾಕೆ ನೆಕ್ಸ್ಟ್ ಪಾಯಿಂಟ್ ರೆಂಟ್ ಫ್ರೀ ಅಕಾಮಿಡೇಷನ್ ಅಂದ್ರೆ ಫ್ರೀ ಆಗಿ ಮನೆ ಕೊಟ್ಟಿದ್ದಾನೆ ಹೌದಾ ಇದನ್ನೊಂದನ್ನ ಏನ್ ಮಾಡೋಣ ಲಾಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ
ನೀವು ಅಷ್ಟೇ ಎಕ್ಸಾಮಿನೇಷನಲ್ ಪೆನ್ಸಿಲ್ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕ್ಬೋದು. ಓಕೆನಾ, ಬಿಗಿನಿಂಗ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ಕಂಪನಿ ಪೇಯ್ಡ್ ಹಿಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ನೋಡಿ, ಕಂಪನಿ ಪೇಯ್ಡ್ ಎಲ್ ಐ ಸಿ ಪ್ರೀಮಿಯಂ. ಇದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪರ್ಸನಲ್ ಅಲ್ವಾ, ಅವನ್ ಸತ್ರ ಅವನ ಎಂಟ್ರಿ ಮಕ್ಕಳಿಗೆ ಹೋಗುತ್ತೆ ದುಡ್ಡು, ಕಂಪನಿಗೆ ಬರಲ್ಲ. ಇದು ಪರ್ಸನಲ್ ಬೆನಿಫಿಟ್ ಆಗಿರೋದ್ರಿಂದ 15,000 ರುಪೀಸ್ ನ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಮಾಡ್ತೀವಿ. ಆದ್ರೆ ಕಂಪನಿ ಏನ್ ಮಾಡಿದ್ಯಂತೆ, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಕೊಟ್ಟಿದ್ದಾರೆ, ಕರೆಕ್ಟಾ? ಅದಕ್ಕೆ ಇದನ್ನ ಮಾತ್ರ ಏನ್ ಮಾಡ್ತೀವಿ, ಎಕ್ಸೆಂಪ್ಷನ್ ಅಂತ ಕೊಡ್ತೀವಿ ಅಥವಾ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಹೆಲ್ತ್ ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ. ನೆಕ್ಸ್ಟ್, ರೀಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್. ನೋಡಿ, ರೀಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಯಾವ ಹಾಸ್ಪಿಟಲ್ ಅಲ್ಲಿ ತಗೊಂಡಿದಾನಂತೆ, ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ತಗೊಂಡಿದ್ದಾರೆ. ತಗೊಂಡು ಅದರ ಬಿಲ್ ಅನ್ನ ಕಂಪನಿ ತೋರಿಸಿದಾನೆ, ಕಂಪನಿ 25,000 ರೂಪಾಯಿ 25,000 ರುಪೀಸ್ ಕೊಟ್ಬಿಟ್ಟಿದೆ. ಇದು ಬೆನಿಫಿಟ್ ಬರ್ತಾ ಇದೆ ತಾನೆ, ಇದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸಪೋಸ್ ಅದೇ ಮೆಡಿಕಲ್ ಬಿಲ್ಸ್ ಟ್ರೀಟ್ಮೆಂಟ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಗೊಂಡ್ರೆ ಅದನ್ನ ಫುಲ್ಲಿ ಎಕ್ಸೆಂಪ್ಷನ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು ಅದರ ಬಿಲ್ ಅನ್ನ ಕಂಪನಿ ಕೊಟ್ಟು ದುಡ್ಡು ಕೊಟ್ರೆ ಎಕ್ಸೆಂಪ್ಷನ್. ಅದೇ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಿಲ್ ತೋರಿಸಿ ದುಡ್ಡು ತಗೊಂಡ್ರೆ ಟ್ಯಾಕ್ಸಬಲ್ ಮಾಡ್ತೀವಿ ಫುಲ್ ಅಮೌಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಫ್ರೀ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಕಂಪನಿ, ಅದು ಕೂಡ ಎಕ್ಸೆಂಪ್ಷನ್ ಆಗುತ್ತೆ. ಫ್ರೀ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಪ್ರೊವೈಡೆಡ್ ಬೈ ಕಂಪನಿ ಇದು ಕೂಡ ಏನಾಗುತ್ತೆ, ಎಕ್ಸೆಂಪ್ಷನ್ ಬರುತ್ತೆ, ಎಕ್ಸೆಂಪ್ಟೆಡ್ ಆಗುತ್ತೆ. ನೆಕ್ಸ್ಟ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಫ್ರೀ ಮೀಲ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಿದು ಫ್ರೀ ಮೀಲ್ಸ್ ನೋಡಿ, ಫ್ರೀ ಮೀಲ್ಸ್ ಕೊಟ್ರೆ ಎಲ್ರು ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಫ್ರೀ ಮೀಲ್ಸ್ ಆಫೀಸ್ ಪ್ರಿಮೈಸಸ್ ಅಲ್ಲಿ ಕಂಪನಿ ಕೊಡ್ತಾ ಇದ್ರೆ ಕಂಪನಿ ಒಂದು ಮೀಲ್ಗೆ ಎಷ್ಟು ಖರ್ಚಾಗುತ್ತೆ ಅದರಲ್ಲಿ 50 ರೂಪಾಯಿ ವರೆಗೂ ಇನ್ಕಮ್ ಟ್ಯಾಕ್ಸ್ ಅವರು ಎಕ್ಸೆಂಪ್ಷನ್ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದಾರೆ, 50 ರೂಪಾಯಿ ವರೆಗೂ ಎಕ್ಸೆಂಪ್ಷನ್ ಕೊಡ್ತಾರೆ. ನೋಡಿ, ಕಂಪನಿ ಕೊಡ್ತಾ ಇರೋದು 120 ರೂಪಾಯಿ ಊಟ ಕೊಡ್ತಾ ಇದಾರೆ, ಹೌದಾ? ಎಕ್ಸೆಂಪ್ಷನ್ ಎಷ್ಟು ಬರುತ್ತೆ, 50 ರೂಪಾಯಿ ಎಕ್ಸೆಂಪ್ಷನ್ ಬರುತ್ತೆ, ಇನ್ನೂ 70 ರೂಪಾಯಿ ಊಟ ಜಾಸ್ತಿ ಕೊಡ್ತಾ ಇದಾರೆ. ಆದ್ರೆ ಕಂಪನಿ ಏನ್ ಮಾಡ್ತಾ ಇದೆ, 120 ರೂಪಾಯಿ ಊಟಕ್ಕೆ ಎಂಪ್ಲಾಯಿಯಿಂದ 30 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದ್ರೆ, 30 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರೆ. ಹಾಗಾದ್ರೆ 70 ರೂಪಾಯಿನಲ್ಲಿ 30 ರೂಪಾಯಿ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ, 40 ರೂಪಾಯಿ ಬರುತ್ತೆ. ಅಂದ್ರೆ 40 ರೂಪಾಯಿ ಬೆನಿಫಿಟ್ ಬರ್ತಾ ಇದೆ. ಒಟ್ಟು ಎಷ್ಟು ದಿನ ತಿಂದಿದ್ದಾನೆ, 240 ದಿವಸ ತಿಂದಿದ್ದಾನೆ. ಅಲ್ಲಿಗೆ ಎಷ್ಟು ಬರುತ್ತೋ ಹೇಳಿ, 9,600 ರುಪೀಸ್ ಟ್ಯಾಕ್ಸಬಲ್ ಆಗುತ್ತೆ. ಇದನ್ನ ಇನ್ನೊಂದ್ಸರಿ ಹೇಳ ನೋಡಿ, ಫ್ರೀ ಮೀಲ್ಸ್ ಪರ್ ಮೀಲ್ 50 ರುಪೀಸ್, ಐಟಿ ರೂಲ್ಸ್ ಪ್ರಕಾರ ಎಕ್ಸೆಂಪ್ಷನ್ ಸಿಗುತ್ತೆ. ಕಂಪನಿಯವರು ಏನಾದ್ರು 50 ರೂಪಾಯಿಗಿಂತಲೂ ಹೆಚ್ಚು ವ್ಯಾಲ್ಯೂ ಮೀಲ್ಸ್ ಕೊಡ್ತಾ ಇದ್ರೆ, ಇವತ್ತಿನ ದಿನ ನಾವು ಔಟ್ ಸೈಡ್ ತಿಂದ್ರೆ ಒಂದು ಬಿರಿಯಾನಿನೇ ಬಂದು 200 ರೂಪಾಯಿ ಇದೆ, ಹೌದಾ? ಅಥವಾ 150 ರೂಪಾಯಿ ಇದೆ. ಒಂದು ಒಳ್ಳೆ ಊಟ, ನಾನ್ ವೆಜ್ ಊಟನೋ ಅಥವಾ ವೆಜ್ ಊಟನೋ, ಫುಲ್ ಮೀಲ್ಸ್ ತಗೊಂಡ್ರೆ 150 ರೂಪಾಯಿ ಇದೆ ಒಂದು ದಿನಕ್ಕೆ, ಹೌದಾ? ಒಂದು ಹೊತ್ತಿಗೆ ಕಂಪನಿ ಕೊಡ್ತಾ ಇದೆ. ಅದಕ್ಕೆ 50 ರೂಪಾಯಿ ಎಕ್ಸೆಂಪ್ಷನ್ ಕೊಡಿ, ನಿಮ್ಮ ಎಂಪ್ಲಾಯೀಸ್ ಅಲ್ಲ ಎಕ್ಸೆಂಪ್ಷನ್ ಕೊಡಿ ಅಂತ ಐಟಿ ರೂಲ್ಸ್ ಹೇಳುತ್ತೆ. ಅದರಲ್ಲಿ ಏನಾದ್ರೂ ಎಂಪ್ಲಾಯಿಯಿಂದ ಕಲೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಮೈನಸ್ ಮಾಡಿ ಉಳಿದಿದ್ದು ಎಷ್ಟು ಬರುತ್ತೆ ಅಷ್ಟನ್ನ ಎಷ್ಟು ದಿನ ತಿಂದಿದ್ದಾರೆ ಅಷ್ಟು ದಿನಕ್ಕೆ ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಈಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್. ನೋಡಿ, ಹಿಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಯಾವಾಗ್ಲೂ ಅಷ್ಟೇ ಎಕ್ಸೆಂಪ್ಟೆಡ್. ಏನಾಗುತ್ತೆ, ಎಕ್ಸೆಂಪ್ಷನ್ ಆಗುತ್ತೆ. ಆದ್ರೆ ಕಂಪನಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ನೋಡಿ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕಂಪನಿ ಏನಾದ್ರೂ ಪ್ರಾವಿಡೆಂಟ್ ಫಂಡ್ಗೆ, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ 12% ವರೆಗೂ ಕೊಟ್ರೆ ಎಕ್ಸೆಂಪ್ಷನ್ ಸಿಗುತ್ತೆ. ಆದ್ರೆ ಇಲ್ಲಿ ಎಷ್ಟು ಕೊಡ್ತಾ ಇದಾರೆ, 14% ಕೊಡ್ತಾ ಇದಾರೆ. ಎಕ್ಸೆಂಪ್ಷನ್ ಎಷ್ಟಿದೆ, 12%. ಇನ್ ಎಷ್ಟು ಜಾಸ್ತಿ ಕೊಡ್ತಾ ಇದಾರೆ, 2% ಜಾಸ್ತಿ ಕೊಡ್ತಾ ಇದಾರೆ, ಹೌದಾ? ಹಾಗಾದ್ರೆ 2% ಆಫ್ ಸ್ಯಾಲರಿ, ಇದು ಸ್ಯಾಲರಿ ಏನು ಅಂತ ಗೊತ್ತಿಲ್ಲ, ಇದನ್ನು ಕ್ವಶನ್ ಮಾರ್ಕ್ ಆಗ್ತದೆ. ಓಕೆನಾ?
ಆಮೇಲೆ ಮಾಡೋಣ ನಿಧಾನಕ್ಕೆ ಒಂದೊಂದೇ ಪಾಯಿಂಟ್. ಎಲ್ಲ ಅರ್ಥ ಆಯ್ತಾ? ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಅಕ್ಯುಮುಲೇಟೆಡ್ ಪ್ರಾಫಿಟ್. ಇಂಟ್ರೆಸ್ಟ್ ಆನ್ ಅಕ್ಯುಮುಲೇಟೆಡ್ ಪಿಎಫ್ ಆರ್ ಪಿಎಫ್ ಎಷ್ಟು ಕೊಡ್ತಾ ಇದಾರಪ್ಪ? 12,000 ರೂಪಾಯಿ ಕೊಡ್ತಾ ಇದಾರೆ. ಎಷ್ಟು ಕೊಡ್ತಾ ಇದಾರೆ? 12,000 ಕೊಡ್ತಾ ಇದಾರೆ. ಎಷ್ಟು ಪರ್ಸೆಂಟ್ ಗೆ? ಆದ್ರೆ ಐಟಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಅಪ್ ಟು 9.5% ವರೆಗೂ ಇಂಟ್ರೆಸ್ಟ್ ಕೊಟ್ರೆ 9.5% ನಿಮ್ಮ ಪಿಎಫ್ ಅಮೌಂಟ್ ಮೇಲೆ ಕಂಪನಿ 9.5% ಬಡ್ಡಿ ಕೊಟ್ರೆ ಇಂಟ್ರೆಸ್ಟ್ ಕೊಟ್ರೆ ಎಕ್ಸೆಂಪ್ಷನ್ ಸಿಗುತ್ತೆ. ಆದ್ರೆ ಕಂಪನಿ ಎಷ್ಟು ಕೊಡ್ತಾ ಇದೆ? 12% ಕೊಡ್ತಾ ಇದೆ. ಇನ್ನು ಎಷ್ಟು ಜಾಸ್ತಿ ಕೊಡ್ತಾ ಇದೆ? 2.5% ಕೊಡ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಈ 2.5% ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 2,500 ರೂಪೀಸ್ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಪಾಯಿಂಟ್ ಬರೋಣ. ಎಂಪ್ಲಾಯರ್ ಪ್ರೊವೈಡೆಡ್ ಹಿಮ್ ಎ ಮೋಟಾರ್ ಕಾರ್ ವಿತ್ ಡ್ರೈವರ್ ಮೆಟ್ ಆಲ್ ಎಕ್ಸ್ಪೆನ್ಸಸ್ ಅಫಿಷಿಯಲ್ ಅಂಡ್ ಪರ್ವೇ ಅಂತ ಹೇಳಿದ್ದಾರೆ. ನೋಡಿ, ಕಂಪನಿ ಒಂದು ಮೋಟರ್ ಕಾರ್ ಕೊಟ್ಟಿದ್ದಾರೆ. ಅದು ಎಂತ ಕಾರಪ್ಪ ಅಂದ್ರೆ 1200 cc ಕಾರು. ಏನದು ನೋಡಿ, ಅಪ್ ಟು 1600 cc ಕಾರ್ ಕೊಟ್ರೆ ಸ್ಮಾಲ್ ಕಾರ್, ಮೋರ್ ದನ್ 1600 cc ಕಾರ್ ಕೊಟ್ರೆ ದೊಡ್ಡ ಕಾರ್. ಓಕೆನಾ? ಚಿಕ್ಕ ಕಾರು ಕಂಪನಿ ಇದು, ಎಂಪ್ಲಾಯಿಗೆ ಕೊಟ್ಟಿದ್ದಾರೆ, ಎಲ್ಲಾ ಎಕ್ಸ್ಪೆನ್ಸಸ್ ಕಂಪನಿನೇ ಕೊಟ್ಟಿದೆ. ಅಂತ ಕಾರ್ ಅನ್ನ ಎಂಪ್ಲಾಯಿ ಆಫೀಸ್ಗೂ ಯೂಸ್ ಮಾಡಿದ್ದಾನೆ, ಪರ್ಸನಲ್ ಗೂ ಯೂಸ್ ಮಾಡಿದ್ದಾನೆ. ಆತರ ಆದಾಗ ನಾವು ಏನ್ ಮಾಡ್ತೀವಿ? ವ್ಯಾಲ್ಯೂ ಆಫ್ ಕಾರ್ 1800 ರೂಪೀಸ್ ಪರ್ ಮಂತ್ ಟ್ಯಾಕ್ಸ್ ಮಾಡ್ತೀವಿ. ಕಾರ್ ಜೊತೆನಲ್ಲಿ ಡ್ರೈವರ್ ಕೂಡ ಕೊಟ್ಟಿದ್ದೀವಿ. ಇಂಟು 12 ಮಂತ್ಸ್ ಎಷ್ಟು ಆಗುತ್ತೆ ಹೇಳಿ? 32,400 ರೂಪೀಸ್ ಟ್ಯಾಕ್ಸಬಲ್ ಮಾಡ್ತೀವಿ. ಓಕೆನಾ? ಅದೇ ದೊಡ್ಡ ಕಾರ್ ಕೊಟ್ಟಿದ್ರೆ, ಮೋರ್ ದನ್ 1600 cc ಕಾರ್ ಕೊಟ್ಟಿದ್ರೆ 1800 ಬದಲು ಎಷ್ಟು ಹಾಕೋತೀವಿ? 2,400 ಹಾಕೋತೀವಿ. ಅರ್ಥ ಆಯ್ತಾ? ಇದು ಗ್ಯಾರಂಟಿ ಪಾಯಿಂಟ್. ಓಕೆನಾ? ನೆಕ್ಸ್ಟ್ ನೋಡೋಣ, ಫ್ರೀ ರಿಫ್ರೆಶ್ಮೆಂಟ್ ಡ್ಯೂರಿಂಗ್ ದ ಆಫೀಸ್ ಅವರ್ಸ್. ರಿಫ್ರೆಶ್ಮೆಂಟ್ ಅಂದ್ರೆ ಕಾಫಿ, ಟೀ, ಮಿಲ್ಕ್, ಬೊರ್ಬಿಟಾ, ಬಿಸ್ಕೆಟ್ಸ್, ಸ್ನಾಕ್ಸ್ ಈ ತರದ್ ಕೊಟ್ರೆ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಕೆಲವು ಕಂಪ್ನಿಗಳಲ್ಲಿ ಕಾಫಿ ಟೀ ಮಷಿನ್ಸ್ ಇರುತ್ತೆ, ಹೌದಾ? ಎಂಪ್ಲಾಯಿ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹೋಗಿ ಕುಡಿಬಹುದು. ಕರೆಕ್ಟಾ? ಸೊ ಅದಕ್ಕೋಸ್ಕರ ಅದನ್ನ ಎಕ್ಸೆಂಪ್ಷನ್ ಕೊಡ್ತೀವಿ. ಫ್ರೀ ರೆಫ್ರೆಶ್ಮೆಂಟ್ ಎಕ್ಸೆಂಪ್ಟೆಡ್. ಕ್ಲಿಯರಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಸರ್ವಿಸ್ ಆಫ್ ಸ್ವೀಪರ್, ವಾಚ್ಮ್ಯಾನ್, ಕುಕ್ ಪ್ರೊವೈಡೆಡ್ ಬೈ ದಿ ಎಂಪ್ಲಾಯರ್ ಕಂಪನಿ ಮಂತ್ಲಿ ಸ್ಯಾಲರಿ 750, 950, 1050. ಇಲ್ಲಿ ಫ್ರೀ ಯೂಸ್ ಆಫ್ ಸರ್ವೆಂಟ್ಸ್. ಕರೆಕ್ಟಾ? ಎಷ್ಟೆಷ್ಟು ಇದೆಯಪ್ಪ ಒಬ್ಬೊಬ್ಬರಿಗೆ? 750, 950, 1050 ಇಂಟು 12 ಎಲ್ಲ ಟೋಟಲ್ ಮಾಡಿ ಇಂಟು 12 33,000 ರುಪೀಸ್ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಫ್ರೀ ಟೆಲಿಫೋನ್ ಅಟ್ ಈಸ್ ರೆಸಿಡೆನ್ಸ್. ಸಿ, ಫ್ರೀ ಟೆಲಿಫೋನ್ ಕೊಟ್ಟಿದ್ರೆ ಎಕ್ಸೆಂಪ್ಷನ್ ಆಗುತ್ತೆ. ಸರ್, ಫ್ರೀ ಟೆಲಿಫೋನ್ ಮತ್ತೆ ಫ್ರೀ ಅವನು ಯೂಸ್ ಮಾಡಿರೋ ಟೆಲಿಫೋನ್ ಬಿಲ್ ಕಂಪನಿ ಕೊಟ್ಟರು ಎಕ್ಸೆಂಪ್ಟೆಡ್. ಅರ್ಥ ಆಗ್ತಿದ್ಯಾ? ಫ್ರೀ ಕೊಡೋದಲ್ಲ ಟೆಲಿಫೋನ್, ಎಂಪ್ಲಾಯಿ ಇದು ಟೆಲಿಫೋನ್ ಬಿಲ್ ಕಂಪನಿ ಕಟ್ಟಿದ್ರು ಎಕ್ಸೆಂಪ್ಷನ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ಬೈ ದಿ ಎಂಪ್ಲಾಯಿ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಪ್ರೊಫೆಷನಲ್ ಟ್ಯಾಕ್ಸ್ ನ ಎಂಪ್ಲಾಯಿನೇ ಕಟ್ಟಿದ್ರೆ ಅವನಿಗೇನಾದ್ರೂ ಬೆನಿಫಿಟ್ ಬಂದಂಗೆ ಆಯ್ತಾ? ಅದು ಎಕ್ಸ್ಪೆನ್ಸಸ್ ಅವನ ಕೈಯಿಂದ ಪಾಪ ಕಟ್ಟಿದ್ದಾನೆ, ಹೌದಾ? ಸಪೋಸ್ ಅದೇ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅನ್ನ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಎಂಪ್ಲಾಯರ್ ಕಟ್ಟಿದ್ರೆ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಇಷ್ಟನ್ನ ಟೋಟಲ್ ಮಾಡಿ ನಾವು ಏನಂತ ಕರೆಯೋಣ? ಗ್ರಾಸ್ ಸ್ಯಾಲರಿ ಅಂತ ಕರೆಯೋಣ. ಈ ಗ್ರಾಸ್ ಸ್ಯಾಲರಿ ನಲ್ಲಿ ನಾವು ಡಿಡಕ್ಷನ್ಸ್ ಕೊಡ್ತೀವಿ. ಏನೇನ್ ಡಿಡಕ್ಷನ್ ಕೊಡ್ತೀವಿ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಯಾವ್ದ್ಯಾವ್ದು? ಮೊದಲನೆಯದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಷ್ಟು ಕೊಡ್ತೀವಿ? 50,000 ಕೊಡ್ತೀವಿ. ಎರಡನೇದು, ಕೆಲವರೆಲ್ಲ ಕೇಳ್ತಾ ಇದ್ರೆ ಸರ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 40,000 ಅಂತ ಹೇಳಿ, ಇಲ್ಲ 50,000 ರೂಪಾಯಿ ಕೊಡ್ತೀವಿ. ಅಲ್ಲ ಕೂತ್ಕೊಳ್ಳಪ್ಪ,
ಓಕೆನಾ. ಎರಡನೇ ಪಾಯಿಂಟ್ ಹೇಳ್ತೀನಿ. ಎರಡನೇ ಪಾಯಿಂಟ್ ಏನದು ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಅಥವಾ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್. ಏನಿದು ಪ್ರೊಫೆಷನಲ್ ಟ್ಯಾಕ್ಸ್ ಆರ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಎಷ್ಟು ಕೊಡ್ತಾ ಇದೀವಿ? ಅವನು 400 ಪರ್ ಮಂತ್ ಫಾರ್ 12 ಮಂತ್ಸ್ ಎಷ್ಟ್ ಆಗುತ್ತೆ? 4,800. ಅಲ್ಲಿಗೆ ಒಟ್ಟು 54,800 ರುಪೀಸ್ ಟೋಟಲ್ ಡಿಡಕ್ಷನ್ ಸಿಗುತ್ತೆ. ಬರೋದನ್ನ ಏನಂತ ಕರಿತೀವಿ? ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಕಮ್ ಫ್ರಮ್ ಸ್ಯಾಲರಿ. ಈಗ ಎರಡು ವಿಚಾರ ಬೇಕು ನಮ್ಗೆ. ಏನ್ ವಿಚಾರ ಎರಡು ಅಂದ್ರೆ, ಸರ್ ರೆಂಟ್ ಫ್ರೀ ಅಕಾಮಿಡೇಷನ್ ಮಾಡಬೇಕು, ಹಾಗೆ ಇನ್ನೇನ್ ಮಾಡಬೇಕು? ಆರ್ ಪಿ ಎಫ್ ಮಾಡಬೇಕು. ಕರೆಕ್ಟಾ? ಫಸ್ಟ್ ರೆಂಟ್ ಫ್ರೀ ಅಕಾಮಿಡೇಷನ್ ತಿಳ್ಕೊಂಡ್ಬೋದು, ಆಮೇಲೆ ಆರ್ ಪಿ ಎಫ್ ಮಾಡೋಣ. ಕ್ಲಿಯರ್ ಎಲ್ಲರಿಗೂ? ಈಗ ಫಸ್ಟ್ ಸ್ಯಾಲರಿ ಫಾರ್ ಆರ್ ಪಿ ಎಫ್, ಸ್ಯಾಲರಿ ಫಾರ್ ಸಾರಿ ರೆಂಟ್ ಫ್ರೀ ಅಕಾಮಿಡೇಷನ್, ಮನೆ ಫ್ರೀ ಆಗಿ ಕೊಟ್ಟಿರೋದಕ್ಕೆ ಸ್ಯಾಲರಿ ಏನೇನು? ಇಲ್ಲಿ ಟಿಕ್ ಮಾಡ್ತೀನಿ, ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಬೇಸಿಕ್ ಸ್ಯಾಲರಿ ಬರುತ್ತೆ, ಓಕೆನಾ? ಏನೇನ್ ಬರುತ್ತೆ? ಬೇಸಿಕ್ ಸ್ಯಾಲರಿ ಬರುತ್ತೆ, ಪ್ಲಸ್ ಡಿಎನ್ಎಸ್ ಬೋನಸ್ ಬರುತ್ತೆ, ಓಕೆನಾ? ಮತ್ತೆ ಕಮಿಷನ್ ಬರುತ್ತೆ, ಎಲ್ಲ ತಗೊಳ್ತೀವಿ, ಓಕೆನಾ? ನೋಡಿ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರುತ್ತೆ, ಪ್ಲಸ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಬರುತ್ತೆ, ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಬರುತ್ತೆ, ಇಷ್ಟೇ, ಇನ್ನೇನು ಬರೋಲ್ಲ. ಸರ್ ಮೆಡಿಕಲ್ ಅಲೋಯನ್ಸ್ ಹಾಕಿಲ್ವಾ? ಎಲ್ಲಿದೆ ಅದು? ಬಿಎ ಆದ್ಮೇಲೆ ಇದೆ, ಎಂಎ, ಇಎ ಅಂಡ್ ಸಿಎಚ್ಇ. ಸರ್ ಅವೇನು ತಗೊಳಂಗಿಲ್ಲ, ಯಾಕೆ ಅಂದ್ರೆ ಅದು ಪ್ರತಿ ತಿಂಗಳು. ನೋಡಿ ಒಂದ್ ನಿಮಿಷ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ರೆಂಟ್ ಫ್ರೀ ಅಕಾಮಿಡೇಷನ್, ಮನೆ ಫ್ರೀ ಆಗಿ ಕೊಟ್ಟಾಗ ಆ ಮನೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿನಗೆ ಪ್ರತಿ ತಿಂಗಳು ಎಷ್ಟು ದುಡ್ಡು ಕ್ಯಾಶ್ ರೂಪದಲ್ಲಿ ಸ್ಯಾಲರಿ ಜೊತೆಲಿ ಬರುತ್ತೆ ಅದನ್ನ ಮಾತ್ರನೇ ತಗೊಳ್ತೀನಿ. ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ ಪ್ರತಿ ತಿಂಗಳು ಬರುತ್ತಾ? ಬರುತ್ತಾ? ಇಲ್ಲ. ಫ್ರೀ ಲ್ಯಾಪ್ಟಾಪ್ ಪ್ರತಿ ತಿಂಗಳು ಕೊಡ್ತಾರ? ಕೊಡಲ್ಲ. ಅರ್ಥ ಆಗ್ತಿದ್ಯಾ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕ್ಯಾಶ್ ಅಲ್ಲಿ ಬರ್ತಾ ಇದೆಯಾ? ಇಲ್ಲ, ಕಂಪನಿ ಕಟ್ಕೊಳ್ತಾ ಇದೆ. ನಿನಗೆ ಕ್ಯಾಶ್ ರೂಪದಲ್ಲಿ ಬರಬೇಕು ಅಂತ ಮಾತ್ರನೇ ತಗೊಳ್ಳೋ. ಅರ್ಥ ಆಯ್ತಾ? ಈಗ ಒಂದೊಂದೇ ಹೇಳಿ ಎಷ್ಟು ಬರುತ್ತೆ? 2,52,000. ಬೋನಸ್ ಎಷ್ಟಿದೆ? 42,000. ಕಮಿಷನ್ ಎಷ್ಟಿದೆ? 40,000. 84,000. ಡಿಎ 84,000. ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ. ಎಂಎ 16,800. ಇಎ 36,000. 4,800. ಅದು ತಪ್ಪೇನಾ? ಹಿಂಗೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ನನಗೆ ಬಿಟ್ಬಿಡಿ, ನಾನು ಮಾಡ್ತೀನಿ. 8, 8, 16, 11, 17, 13, 14, 15, 16, 17, 18, 19, 20, 21, 22, 23, 24, 25, 26. ಓಕೆನಾ? 4,75,600. ನನಗೆ ಮಾಡೋದಕ್ಕೆ 2 ಸೆಕೆಂಡ್ಸ್ ಆಗ, ಓಕೆನಾ? ಇದನ್ನ ಸ್ಯಾಲರಿ ಫಾರ್ ದ ಪರ್ಪಸ್ ಅಂತ ಹೇಳ್ತೀನಿ. ಹೌದಾ? ಇವನ್ಗೆ ಮನೆ ವ್ಯಾಲ್ಯೂ ಇಷ್ಟಿದೆ, ಐ ಮೀನ್ ಟು ಸೇ ಅವ್ನ ಸ್ಯಾಲರಿ ಇಷ್ಟಿದೆ. ಏನಂತ ಹೇಳ್ತೀನಿ, ಅವ್ನು ಮುಂಬೈಯಲ್ಲಿ ಇದಾನಂತೆ. ಎಲ್ಲಿದ್ದಾನಂತೆ? ಮುಂಬೈನಂತೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ಆರ್ ಎಫ್ ಎ ರೆಂಟ್ ಫ್ರೀ ಅಕಾಮಿಡೇಷನ್ ಎಲ್ಲಿದ್ದಾನೆ ಅವನು? ಮುಂಬೈಯಲ್ಲಿದ್ದಾನೆ. ಮುಂಬೈಯಲ್ಲಿ ಪಾಪ್ಯುಲೇಷನ್ ಎಷ್ಟಿರುತ್ತೆ? ಮೋರ್ ದ್ಯಾನ್ 25 ಲ್ಯಾಕ್ಸ್ ಪಾಪ್ಯುಲೇಷನ್ ಇರುತ್ತೆ. ಕರೆಕ್ಟಾ? ಮೋರ್ ದ್ಯಾನ್ 25 ಲ್ಯಾಕ್ಸ್ ಪಾಪ್ಯುಲೇಷನ್ ಇರುತ್ತೆ. ಹಾಗಾದ್ರೆ 15% ಆಫ್ ಸ್ಯಾಲರಿ ಮಾಡಬೇಕು. ಕರೆಕ್ಟಾ? ನೋಡಿ 4,75,600 ಮೇಲೆ 15% ಎಷ್ಟು ಬರುತ್ತೋ ಹೇಳಿ. 71,340 ಬರುತ್ತೆ. ಇದ್ರ ಜೊತೆನಲ್ಲಿ ಅವನಿಗೆ ಫರ್ನಿಚರ್ಸ್ ಬೇರೆ ಕೊಟ್ಟಿದ್ದಾರಂತೆ, 1,20,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರಂತೆ. ಕರೆಕ್ಟ? ಹಾಗಾದ್ರೆ ಇದನ್ನು ಕೂಡ ಬೆನಿಫಿಟ್ ಬರ್ತಾ ಇದೆ. 10% ಕಾಸ್ಟ್ ಆಫ್ ಫರ್ನಿಚರ್, 1,20,000 ಮೇಲೆ 10% ಎಷ್ಟು ಬರುತ್ತೆ? 12,000 ಬರುತ್ತೆ. ಹಾಗಾದ್ರೆ ಒಟ್ಟು 83,340 ರುಪೀಸ್ ಅಷ್ಟು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಬರುತ್ತೆ. ಓಕೆನಾ? 83,340 ರುಪೀಸ್. ಕ್ಲಿಯರಾ? ಸರಿ, ಒಂದ್ ನಿಮಿಷ ನೋಡಿ. ಮನೆ ಏನು ಹೇಳಿಲ್ಲ ಅಂದ್ರೆ ಕಂಪನಿ ಇದೆ ಸ್ವಂತ ಮನೆ, ಕ್ವಾರ್ಟರ್ಸ್. ಆ ಕ್ವಾರ್ಟರ್ಸ್ ಇವನು ಕೊಟ್ಟಿರೋದು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಕ್ವಾರ್ಟರ್ಸ್ ಜೊತೆ ಸರ್, ಅದಕ್ಕೆ ಒಬ್ಬರು ಕೇಳಿ ಯಾರಾದ್ರು
ನಾವು ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ರೆ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ರೆ ಇಗ್ನೋರ್ ಮಾಡ್ತೀವಿ. ಯಾಕೆಂದ್ರೆ ನಾವು ಮನೆ ಅದೇ ಒಂದು ನಿಮಿಷ ದಯವಿಟ್ಟು ನಾನು ಹೇಳ್ಬಿಡ್ತೀನಿ, ನಿಮ್ ಕ್ವಶನ್ಸ್ ಎಲ್ಲ ನನ್ಗೆ ಗೊತ್ತಾಯ್ತು. ನೋಡಿ, ಕಂಪನಿದೇ ಮನೆ ಸ್ವಂತ ಆಗಿದ್ರೆ ದಯವಿಟ್ಟು ನಾವು ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡೋದು. ಯಾವ ಬೇಸಿಸ್ ಮೇಲೆ? ಪಾಪ್ಯುಲೇಷನ್ ಬೇಸಿಸ್ ಮೇಲೆ. ಆ ಮನೆ ಮುನ್ಸಿಪಲ್ ರೆಂಟ್ ಎಷ್ಟಿತ್ತು, ಫೇರ್ ರೆಂಟ್ ಎಷ್ಟಿತ್ತು, ಅದ್ರ ಮೇಲೆಲ್ಲ ನಾವು ಮಾಡ್ತಾ ಇರೋದು. ಅದು ಕೊಟ್ಟಿದ್ದಾಗ ಇಗ್ನೋರ್ ಮಾಡಿ ಬಿಟ್ಬಿಡ್ಬೇಕು. ಇಗ್ನೋರ್ ಮಾಡಿ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ಯಾವಾಗ ಅದು ಮನೆ ಸ್ವಂತ ಕಂಪನಿ ಇದೆ ಆಗಿದ್ರೆ. ಓಕೆನಾ? ಸಪೋಸ್ ಮನೆ ಸ್ವಂತ ಅಲ್ಲದೆ ಇದ್ರೂ ಅದು ಇಗ್ನೋರ್ ಮಾಡಬೇಕು. ಅರ್ಥ ಆಗ್ತಾ? ಸೊ ಯಾವುದೇ ಕಾರಣಕ್ಕೂ ಫೇರ್ ರೆಂಟ್ ಮುನ್ಸಿಪಲ್ ರೆಂಟ್ ಅಂತ ಕೊಟ್ಟಿದ್ರೆ ಅದನ್ನ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಕ್ಲಿಯರ್ ಎಲ್ಲರಿಗೂ? ವಿನಯ್ ಕ್ಲಿಯರ್ ನಿಮ್ಗೆ? ಓಕೆ. ಈಗ ನಮಗೆ ರೆಂಟ್ ಫ್ರೀ ಅಕಾಮಿಡೇಷನ್ ಬಂತು. ಈಗ ನೆಕ್ಸ್ಟ್ ಪಾಯಿಂಟ್ ಏನು? ಆರ್ ಪಿ ಎಫ್ ಮಾಡಬೇಕು. ಆರ್ ಪಿ ಎಫ್ ಗೆ ಸ್ಯಾಲರಿ ಅಂದ್ರೆ ಏನು ನೋಡಿ. ಸ್ಯಾಲರಿ ಫಾರ್ ಆರ್ ಪಿ ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲೋಯೆನ್ಸ್ ಎಂತದಾಗಿರ್ಬೇಕು? ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು. ಕಮಿಷನ್ ಎಂತದಾಗಿರ್ಬೇಕು? ಪರ್ಸೆಂಟೇಜ್ ಆನ್ ಸೇಲ್ಸ್ ಆಗಿರ್ಬೇಕು. ಸೊ ಬೇಸಿಕ್ ಸ್ಯಾಲರಿ 2,52,000, ಬಿ ಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇರೋದು 84,000, ಕಮಿಷನ್ 40,000, ಟೋಟಲ್ ಸ್ಯಾಲರಿ ಬಂದು 2,92,296,376,000. ಕರೆಕ್ಟಾ? ಸೊ ಹಾಗಾದ್ರೆ ಈ ಅಮೌಂಟ್ ಮೇಲೆ ಕಂಪನಿಯವರು 12% ಗಿಂತಲೂ ಜಾಸ್ತಿ ಕೊಡಬಾರದು. ಆದ್ರೆ ಎಷ್ಟು ಕೊಟ್ಟಿದೆ? 14% ಜಾಸ್ತಿ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ? 2% ಜಾಸ್ತಿ ಕೊಟ್ಟಿದ್ದಾರೆ. ಹಾಗಾದ್ರೆ 3,76,000 ಮೇಲೆ 2% ಎಷ್ಟು ಬರುತ್ತೋ ಹೇಳಿ. 7,520. ಈಗ ಫಸ್ಟ್ ಇಷ್ಟನ್ನು ಟೋಟಲ್ ಮಾಡಿ ಹೇಳಿ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿ. ಬೇಗ ಹೇಳ್ಬೇಕು. ಸೊ ಇಲ್ಲಿ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ರೆ ಟೋಟಲ್ 6,50,960. ನಾನು ಇಲ್ಲಿಂದ ಇಲ್ಲಿಗೆ 6,18,560 ಬಂದಿದೆ. ಇಲ್ಲಿ ಹಾಕೊಂಡು ಟೋಟಲ್ ಮಾಡಿದ್ರೆ 6,50,960. ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕ್ಷನ್ 60 ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ? 596,160 rupees. ಇಷ್ಟು ಮಾಡಿದ್ರೆ ನಿಮ್ಗೆ 14 marks ಬರುತ್ತೆ. ಓಕೆನಾ? ಇದರಲ್ಲಿ ನಾಳೆ ಎಕ್ಸಾಮಿನೇಷನ್ಗೆ ನಿಮಗೆ 99.99% ಎಲ್ಲಾ ಪಾಯಿಂಟ್ಸ್ ಇರೋ ಚಾನ್ಸಸ್ ಇರುತ್ತೆ. ಬಟ್ ಈಸ್ಟ್ ಪಾಯಿಂಟ್ಸ್ 20 ಬರೋಲ್ಲ. ನೀವು ಮ್ಯಾಕ್ಸಿಮಮ್ ಬಂದ್ರೆ 10-12 ಬರುತ್ತೆ. ಓಕೆನಾ? ಎಷ್ಟು ಬರುತ್ತೆ? 10-12 points. ರೆಂಟ್ ಫ್ರೀ ಅಕಾಮಿಡೇಷನ್ ಇಲ್ಲ ಅಂದ್ರೆ HRA ಬರಲಿ. ನೋಡಿ, ಪ್ರಾವಿಡೆಂಟ್ ಫಂಡ್ ಅಂತೂ ಪಕ್ಕ ಗ್ಯಾರಂಟಿ ಪಾಯಿಂಟ್. ಓಕೆನಾ? DA ಪಕ್ಕ ಪಾಯಿಂಟ್ ಇರ್ತದೆ ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.